ಸರಳಪಥ ಎನ್ನುವ ಒಂದು ಪತ್ರಿಕೆ ಅವತ್ತು ಜಮಯದುಲ್ ಎಮ್ಮ ಕರ್ನಾಟಕ ಎಂಬ ಸಂಘಟನೆಯ ಓರ್ವ ಕಾರ್ಯ ಕಾರ್ಯದರ್ಶಿಯಾಗಿದ್ದ ಡಾಕ್ಟರ್ ಕೆ ಎಂ ಮುಸ್ಲಿಯಾರ್ ಅರಂತೋಡು ಅವರು ಸಂಪಾದಿಸುತ್ತಿದ್ದ ಪತ್ರಿಕೆಯದು ನನ್ನ ಕನ್ನಡದ ನಿಯಮಿತವಾದ ಓದು ಪ್ರಾರಂಭವಾದದ್ದು ಅಂದರೆ ಪಠ್ಯಪುಸ್ತಕಗಳ ಆಚೆಗಿರುವ ಓದು ಪ್ರಾರಂಭಗೊಂಡದ್ದು ಸರಳಪಥ ಎನ್ನುವ ಆ ಮ್ಯಾಗಝಿನ್ ನಿಯತಕಾಲಿಕ ಅದರ ಮೂಲಕ ಆಗ ನಾನಿನ್ನು ಶಾಲೆಯಲ್ಲಿ ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿದ್ದೆ ಅದೆಲ್ಲ ಸಿಕ್ಕಿದ್ದನ್ನು ಓದುವ ಕಾಲ ಬಯಸಿದ್ದನ್ನು ಓದಬೇಕು ಅಂತಾದರೆ ಅವತ್ತು ಬಯಸಲಿಕ್ಕೆ ನಮಗೆ ಬರ್ತಾ ಇರಲಿಲ್ಲ ಪುಸ್ತಕ ಖರೀದಿಸಿ ಓದುವ ಕಾಲ ಪ್ರಾರಂಭಗೊಂಡದ್ದು ನನ್ನ ಮಟ್ಟಿಗೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಆಗ ನನಗಿನ್ನು ಹದಿನಾರು ವಯಸ್ಸು ಕುಂದಾಪುರ ಕೋಡಿ ಎಂಬಲ್ಲಿ ಅಲ್ಲಿನ ಮಸೀದಿಯಲ್ಲಿ ನಾನು ಧಾರ್ಮಿಕ ವಿದ್ಯಾರ್ಥಿಯಾಗಿ ಕಲಿಯುತ್ತಿದ್ದೆ ಸಮೀಪದ ಕೋಟೇಶ್ವರ ಎಂಬಲ್ಲಿ ಬೆಳಗಿನ ಹೊತ್ತು ನನಗೊಂದು ಒಂದು ಮನೆಯಲ್ಲಿ ಟ್ಯೂಷನ್ ಇತ್ತು ಧಾರ್ಮಿಕವಾದ ವಿದ್ಯೆ ಕಲಿಸುವಂಥ ಒಂದು ಕೆಲಸ ಇತ್ತು ಮನೆಯೊಡೆಯ ಮೊಹಮ್ಮದ್ ಕೋಟೇಶ್ವರ್ ಅವರು ತಿಂಗಳಿಗೆ ಇನ್ನೂರು ರೂಪಾಯಿ ನನಗೆ ವೇತನ ಕೊಡ್ತಾಯಿದ್ರು ಆ ದರಸಿನಲ್ಲಿ ನನಗೊಬ್ಬ ಉತ್ತಮ ಮೆಂಟರ್ ಆದ ಫ್ರೆಂಡು ಕೂಡ ಇದ್ದ ಆತನ ಹೆಸರು ಆಸಿನಾರ್ ತ್ರಿಶೂರ್ ಕೇರಳದ ಬುಕ್ ಸ್ಟಾಲ್ಗಳಿಂದ ಅಂಚೆ ಮೂಲಕ ಮಲಯಾಳಂ ಪುಸ್ತಕಗಳನ್ನು ಹೇಗೆ ತರಿಸ್ಬೋದು ಎನ್ನುವುದರ ಬಗ್ಗೆ ಆತ ಅಲ್ಲಿ ನನಗೆ ಟ್ರೈನಿಂಗ್ ಕೊಟ್ಟಿದ್ದ ಸಿಕ್ಕಿದ ಹಣ ಸಂಪೂರ್ಣವಾಗಿ ಸಮೀಪದ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಮನಿ ಆರ್ಡರ್ ಎನ್ನುವ ವ್ಯವಸ್ಥೆಯ ಮೂಲಕ ಬುಕ್ ಸ್ಟಾಲ್ಗಳಿಗೆ ಹಣ ಕಳಿಸುವುದು ಅಲ್ಲಿಂದ ಉತ್ತಮವಾದ ನಿಯತಕಾಲಿಕೆಗಳನ್ನು ಹಾಗೂ ಪುಸ್ತಕಗಳನ್ನು ತರಿಸುವುದು ಆಗಮಿಸುವ ಮಲಯಾಳಂ ವಾರಪತ್ರಿಕೆಗಳಲ್ಲಿ ಮಾಸಪತ್ರಿಕೆಗಳಲ್ಲಿ ಬೇರೆ ಬೇರೆ ಪುಸ್ತಕಗಳ ಜಾಹೀರಾತು ಬರ್ತಾಯಿತ್ತು ಆ ಜಾಹೀರಾತು ನೋಡಿ ಅದು ಪ್ರಕಟ ಪ್ರಕಟಿಸಿದಂತಹ ಪುಸ್ತಕ ಮಳಿಗೆಗೆ ಪತ್ರ ಬರೆದು ಮಣಿ ಆರ್ಡರ್ ಮಾಡಿ ಪುಸ್ತಕಗಳನ್ನು ಭರಿಸುವಂತಹ ಒಂದು ಕಾಲವಾಗಿತ್ತು ಪುಸ್ತಕದ ಹುಚ್ಚು ತಲೆಗೇರಿಸಿಕೊಂಡವನು ಹೊಟ್ಟೆಗೆ ತಿನ್ನಲು ಇಲ್ಲದಿದ್ದರೂ ಪುಸ್ತಕಕ್ಕೆ ಖರ್ಚು ಮಾಡಲು ಮಾತ್ರ ಹಿಂಜರಿಯುವುದಿಲ್ಲ ಇದು ನಮ್ಮಲ್ಲಿ ಅನೇಕರಿಗಿರುವಂತಹ ಅನುಭವ ಕೂಡ ಆಗಿರ್ಬೋದು ನಿಮ್ಗೆ ಗೊತ್ತಿರಬೇಕು ಕನ್ನಡದ ವರಕವಿ ದಾರಾ ಬೇಂದ್ರೆ ಅವರೊಮ್ಮೆ ತನ್ನ ಪತ್ನಿಗೆ ಸೀರೆ ಖರೀದಿಸಿ ಮಾಡಲಿಕ್ಕಾಗಿ ಹಣ ತೆಗೆದುಕೊಂಡು ಪೇಟೆಗೆ ಹೋದರಂತೆ ಅಲ್ಲಿ ಹೋಗಿ ನೋಡಿದರೆ ಒಂದು ಪುಸ್ತಕದ ಅಂಗಡಿಯಲ್ಲಿ ಹೊಸ ಒಂದು ಪುಸ್ತಕ ಬಂದಿದೆ ಅವರಿಗೆ ಆ ಪುಸ್ತಕವನ್ನು ತೆಗೆಯಬೇಕೆನ್ನುವ ಮನಸ್ಸಾಯಿತು ಸೀರೆ ಖರೀದಿ ಮಾಡುವ ಯೋಜನೆಯನ್ನು ಕೈಬಿಟ್ಟು ಆ ಹಣದಿಂದ ಅವರು ಹೊಸ ಪುಸ್ತಕವನ್ನು ಮನೆಗೆ ತಂದರಂತೆ ಅದನ್ನು ತಂದು ತನ್ನ ಪತ್ನಿಗೆ ಮನವರಿಕೆ ಮಾಡಿಸಿಕೊಟ್ಟಾಗ ತನ್ನ ಪತ್ನಿಯೂ ಕೂಡ ಮುಗುಲ್ನಕ್ಕೂ ತನ್ನ ಪತಿಯೊಂದಿಗೆ ಸಹಕರಿಸಿದ್ದನ್ನು ಭಾಳ ಹೆಮ್ಮೆಯೊಂದಿಗೆ ಡಾಕ್ಟರ್ ಬೇಂದ್ರೆಯವರು ಬರೆದುಕೊಂಡಿದ್ದಾರೆ ಈ ರೀತಿಯ ಒಂದು ಸ್ಫೂರ್ತಿ ನಮ್ಮಲ್ಲೂ ಇರಲಿ ನಾವು ಕೂಡ ಪುಸ್ತಕಕ್ಕೆ ಖರ್ಚು ಮಾಡಲಿಕ್ಕೆ ಸಿದ್ಧರಾಗೋಣ ಧನ್ಯವಾದಗಳು